الو الو هنا انا نازل بس انا ديكشت انتري چدمبري شو دي وسط نفسه ميجي ما ترتا دي اللي بلغم جلي سوده الدين ده اوكي ಇಲ್ಲಿ ಚಿದಂಬರ ಮಹಾಸ್ವಾಮಿಗಳು ಅಂತ ಹೇಳಿ 300 ವರ್ಷದ ಹಿಂದೆ ಶಿವಾವತಾರಿಗಳೇ ಆಗೋದು. ಅವ್ರದ್ದು 7ನೇ ತಲೆಮಾರು. ನಾನು ಅವರು ರಾಮದುರ್ಗ ತಾಲೂಕಿನಲ್ಲಿ 1807ರಲ್ಲಿ ಒಂದು ದೊಡ್ಡ ಯಜ್ಞ ಮಾಡಿದ್ರು. ಆ ಯಜ್ಞ ವೃಕ್ಷದಲ್ಲಿ ಒಂದು ವೃಕ್ಷ ಹುಟ್ಟಿದೆ. ಆ ವೃಕ್ಷಕ್ಕೆ ಸುಮಾರು 717 ವರ್ಷ ಆಯ್ತು. ಅದನ್ನ ಅದೇ ನಾವು ದೇವರು ಅಂತ ಕಾಪಾಡ್ಕೊಂಡು ಬಂದಿದೀವಿ. ನಿಮ್ಗೇನಾದ್ರು ಅನುಕೂಲ ಇದ್ರೆ ಬರ್ಲಿಕ್ಕಾದರೆ ನಿಮ್ದೆಲ್ಲ ಖರ್ಚು ವೆಚ್ಚಗಳನ್ನು ಕೊಡ್ತೀನಿ, ಬಂದು ನೋಡ್ಕೊಂಡು ಹೋಗ್ತಿದ್ರೆ ಅನುಕೂಲ. ಯಾಕಂದ್ರೆ ನೀವು ವೃಕ್ಷ ಪ್ರೇಮಿ ಅಂತ ಕೇಳಿದೆ ಅದ್ರ ಸಲುವಾಗಿ, ಮತ್ತೆ ಅದನ್ನ ಡೆವಲಪ್ಮೆಂಟ್ ನಿಮ್ ಕಡೆಯಿಂದ ನಂದೇನು ಅಪೇಕ್ಷೆ ಇಲ್ಲ. ಆ ಕ್ಷೇತ್ರ ಅಂದ್ರೆ ಆ ಗಿಡವನ್ನ ಇನ್ನೂ ಯಾವ ರೀತಿ ನಾವು ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯತೆಗಳ ಇದೆ ಅನ್ನೋದನ್ನ ನೋಡಬಹುದೇನೋ ಅಂತ ಓಕೆ. ನೋಡಿ, ನಿಮ್ಗೆ ಅನುಕೂಲ ಇದ್ರೆ ಆ ವೃಕ್ಷದ ಚಿತ್ರ ಹಾಕಿ, ಹಾಕ್ತೀನಿ. ಮತ್ತೆ ಈ ರೀತಿ ಇರುವ ವೃಕ್ಷಗಳನ್ನೆಲ್ಲ ಕಾಪಾಡುವ ಒಂದು ಯೋಜನೆ, ಹವನ ಮಾಡಿದ ವಿಭೂತಿ ಭಸ್ಮವನ್ನ, ಭಸ್ಮ ವಿಭೂತಿಯನ್ನ, ರಕ್ಷೆಯನ್ನ ಸೋತ ಗಿಡಗಳ ಬುಡಕ್ಕೆ ಪಾತಿ ಸರಿಪಡಿಸಿ ಹಾಕುವ ಅಭ್ಯಾಸ ಜನಗಳಿಗೆ ತಿಳಿಸೋಣ. ಸರಿ ಸರಿ. ಅದರಿಂದ ಸರ್ವರೋಗ ನಿವಾರಣೆ ಆಗುತ್ತೆ. ಸರಿ ಮರಗಳ ಮಾರಣ ಹೋಮದಿಂದ ಇವತ್ತು ಜನಗಳ ಮಾರಣ ಹೋಮ ಆಗ್ತಾ ಇದೆ. ಹೌದು, ಖಂಡಿತವಾಗ್ಲು ಇವಾಗ ಮತ್ತೆ ಮರಗಳ ಆ ಜನಗಳ ಮಾರಣದ ಹನನವನ್ನು ಆ ಮರಗಳಿಂದಲೇ ಮಾಡಬೇಕಾಗಿದೆ. ಹೌದು ಹೌದು. ಇದು ಮನುಷ್ಯ ಬದುಕಿದ್ರು ಮರ ಸಾಯ್ಬೇಕು, ಮನುಷ್ಯ ಸತ್ರು ಮರ ಸಾಯ್ಬೇಕು, ಆದ್ರೆ ಮರ ಮಾತ್ರ ಮನುಷ್ಯನಿಗೋಸ್ಕರ ಎಲ್ಲ ತಗೊಂಡ್ತಾನೆ ಇರುತ್ತೆ. ಹೌದು ಹೌದು. ಮನುಷ್ಯ ಕಡ್ದ ಅಂತ ವಿಷಗಾಳಿ ಬಿಡದೇ ಇಲ್ಲ. ಮನುಷ್ಯ ಕಡಿತಾ ಇದ್ರು ಅವನಿಗೆ ಪ್ರಾಣವಾಯು ಕೊಡುತ್ತೆ. ಹೌದು. ಈ ಅಜ್ಞಾನದಿಂದ ಸೋರ್ತಾ ಇದೆ ಕರ್ನಾಟಕದ ಮಾಳಿಗೆ ಅಂತ ಅಂದೇ ಬರೆದ್ರು ಶಿಶುನಾಳರು. ಕರೆಕ್ಟ್ 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 ಕರೆಕ್ಟ್. ಇವತ್ತು ನೀವೆಲ್ಲ ಆ ಮರಗಳ ಬೆಳವಣಿಗೆಗೆ ಸಂತೋಷದಿಂದ ಒಪ್ಪಿ ಆ ಕಾಡುಗಳು ಬೆಳಿಬೇಕು. ಹೌದು ಹೌದು. ಆಕ್ಚುಲಿ ಕೊನೆ 80 ವರ್ಷದಲ್ಲಿ ಕಾಡುಗಳು ಕರ್ನಾಟಕದಲ್ಲಿ ಬೆಳೆದಿದ್ರೆ ಅದು ಈ 7-8 ವರ್ಷದಲ್ಲಿ ಮಾತ್ರ. ಯಾಕಂದ್ರೆ ಯಾವಾಗ ಗ್ಯಾಸ್ ಮನೆ ಮಂದಿಗೆಲ್ಲ ಹಳ್ಳಿಲಿ ಸಿಕ್ತು, ಅವ್ರ ಕಟ್ಟಿಗೆ ಬಳಸೋದು ಬಿಟ್ಬಿಟ್ರು. ಬಿಟ್ರು. ಕರೆಕ್ಟ್. ಹಾಗಾಗಿ ಕಾಡು ಬೆಳೆದಿದೆ, ಆದ್ರೆ ನಾಡ ನಡುವೆ ಇರುವಂತಹ ರಸ್ತೆಗಳ ಪಕ್ಕ ಇರುವಂತಹ ಮರಗಳ ಮಾರಣ ಹೋಮವನ್ನ ಸರ್ಕಾರ ಇಂದಿಗೂ ಮಾಡೋದು ನಿಲ್ಲಿಸಲಿಲ್ಲ. ನಿಲ್ಲಿಸಿಲ್ಲ ನಿಲ್ಲಿಸಿಲ್ಲ. ಅದೊಂದು ಬಹಳ ದೊಡ್ಡ ದುಃಖಕರವಾದಂತಹ ಸಂಗತಿ ಅಂತದಕ್ಕೆ ನಿಮ್ಮಂತ ಜನರ ಪ್ರೀತಿ ಮಾಡುವಂತಹ ಗುರುವರ್ಯರೆಲ್ಲ ಒಂದಾಗ್ಬೇಕು. ಹೌದು, ಸತ್ಯ. ಈ ಇನ್ನು ಅಹೋರಾತ್ರನ ವಿಚಾರಕ್ಕೆ ಬಂದಾಗ ಇವನಿಗೆ ಲಂಗು ಲಗಾಮಿಲ್ಲ. ಇವನೊಬ್ಬ ಜೋಲಾ ಜಕ್ಕಡು. ಇವನ ಇಂಜಿನ್ನೇ ಆ ಭಗವಂತ. ಸರಿ. ಅವನು ಯಾವತ್ತು ನಿಮ್ಮೂರಿಗೆ ಕರ್ಕೊಂಡ್ ಬರ್ತಾನೋ ಅವತ್ತು ನಿಮಗೆ ಸಿಗ್ತಾನೆ ಇವನು. ಸರಿ 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 ಸರಿ. ಈ ಪತಂಗದ ದಾರ ಭಗವಂತನ ಕೈಯಲ್ಲೇ ಇದೆ. ಸರಿ ಸರಿ ಸರಿ. ಹಾಗಾಗಿ ಬಂದೇ ಬರ್ತಾನೆ ನಿಮ್ಮೂರಿಗೆ. ಸರಿ. ಆ ಭಗವಂತ ಬರದೇ ಇದ್ದಿದ್ರೆ ನಿಮ್ಮ ಕೈಯಲ್ಲಿ ಫೋನೇ ಮಾಡಿಸ್ತಾ ಇರ್ಲಿಲ್ಲ. ಸರಿ. ಇದರಿಂದ ಇಲ್ಲಿಂದಲೇ ನಿಮ್ಮ ಚರಣ ಸ್ಪರ್ಶ ಮಾಡಿ ಆಶೀರ್ವಾದ ಬೇಡ್ತಾ ಇದ್ದಾನೆ ಅಹೋರಾತ್ರ. ನೀವೆಲ್ಲ ವೃಕ್ಷಗಳ ಬಗ್ಗೆ ಮಾತಾಡೋರೆಲ್ಲ ಅಹೋರಾತ್ರನಿಗೆ ಪೂಜ್ಯನೀಯ. ಸರಿ 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 ಸರಿ. ಆ ಮರದ ಒಂದು ಚಿತ್ರ ಹಾಕಿ, ಖಂಡಿತವಾಗ್ಲು ಹಾಕ್ತೀನಿ. ನಿಮ್ಮದು ಒಂದು ಚಿತ್ರ ಹಾಕಿ. ನಂದೊಂದು ಬೇಕಾ? ಆಯ್ತು ಆಯ್ತು. ಚಿದಂಬರೇಶ್ವರ ಹಾಕ್ತೇನೆ ನಿಮ್ಗೆ ವಾಟ್ಸಪ್. ಇದೇ ನಂಬರ್ ವಾಟ್ಸಪ್ ಇದೆಯಲ್ಲ, ಹಾಕ್ತೇನೆ ಖಂಡಿತ. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ. ಚಿದಂಬರ ಯಜ್ಞಕ್ಷೇತ್ರ ಕೃಣಾಗರ
ಚಿದಂಬರಮಾಧಿಕಾರಿಗಳು ಬೋಧಾನ್ಯಾಮಸರ 1807 ಇಲ್ಲಿ ಒಂದು ಮಹಾಯಾಗವನ್ನು ಮಾಡಿದಂತಹ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಕಳೆದ 60 ವರ್ಷಗಳಿಂದ ಚಿದಂಬರಲ್ಲಿನ ಪರಮ ಪೂಜ್ಯ ಸುಂದರೇಶ್ ಬಾಬು ದೀಕ್ಷಿತರು ಒಂದು ಯಜ್ಞಕ್ಕೆ ಸ್ಮಾರಕೋತ್ಸವವನ್ನು ಮಾಡ್ಕೊಂಡು ಬಂದಂತಹ ಒಂದು ಪುಣ್ಯಭೂಮಿ. ಅತ್ಯಂತ ಜಾತ್ಯತೀತವಾಗಿ ಯಾವುದೇ ಜಾತಿ ಮತ ಪಂಗಡಗಳ ಭಿನ್ನವಿಲ್ಲದೆ ಎಲ್ಲ ಜಾತಿ ಮತಸ್ಥರಿಗೂ ಈ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಲು ಅವಕಾಶ ಇದೆ. ಹಲವಾರು ಧಾರ್ಮಿಕ ಕಾರ್ಯಗಳು ಇಲ್ಲಿ ಹಿಂದೆ ದೊಡ್ಡ ದೊಡ್ಡ ಕಾರ್ಯಗಳು ಜರುಗಿವೆ. ಆನಂತರ 1977 ಜ್ಞಾನಕೃಷ್ಣ ಡಾಕ್ಟರ್ ದರಾ ಬೇಂದ್ರೆ ಅಂಬಿಕಾ ತನಯ್ಯನಂತರ ಇಲ್ಲಿ ದಂಪತ್ಸಹಿತವಾಗಿ ಬಂದು ಚಿದಂಬರಂ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ. 1983 4 ವೇದಗಳ ಪಾರಾಯಣ ಇಲ್ಲಿ ಜರುಗಿತು. ಅದೇ ಅಲ್ಲದೆ 1998 ಇವತ್ತಿಗೂ ನಿಂತಿರುವಂತಹ ಒಂದು ಲಕ್ಷ ದೀಪೋತ್ಸವದಲ್ಲಿ ಜರುಗಿತು. ಅಲ್ಲದೆ 1998 ನಡೆದಾಡೋ ದೇವರು ಅಂತ ಹೇಳಿದಂತಹ ಚಂದ್ರಶೇಖರ ಕಂಚಿಯ ಪರ ಶಂಕರಾಚಾರ್ಯ ಮಹಾಸ್ವಾಮಿಗಳು ಇಲ್ಲಿಗೆ ಬಂದು ತಮ್ಮ ಆಶೀರ್ವಾದವನ್ನು ನೀಡಿ ತಮ್ಮ ಭಿಕ್ಷಾಪತ್ರೆಯನ್ನು ನೀಡಿದಂತಹ ಪರಮ ಪಾವನ ಕ್ಷೇತ್ರ. ಇಲ್ಲಿ ಪೇಜಾವರ ಶ್ರೀಗಳು ಎಲ್ಲ ಮಠಾಧೀಶರು ಅವರಾದಿ ಪರಾಳೇಶ್ವರ ಸ್ವಾಮಿಗಳು ಕರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅಜಾದಲಿಂಗ ಮಹಾಸ್ವಾಮಿಗಳು ಎಲ್ಲ ಬಂದಂತಹ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ಚೈತ್ರ ಶುದ್ಧ ತೃತೀಯ ಅಂದರೆ ಈ ವರ್ಷ 15, 16, 17 ಮತ್ತು 18 ದಿನಗಳ ಕಾಲ ನಿರಂತರವಾಗಿ ಗಣಹೋಮ ಸತ್ಯ ಚಿದಂಬರ ಪೂಜೆ ಅನ್ನು ಪೂರೈಸಿಕೊಂಡು ಇವತ್ತು ಹೊನ್ನಾಕಡದಲ್ಲಿ ಚಿದಂಬರ ಮಹಾಸ್ವಾಮಿಯ ರಥೋತ್ಸವ ವೈಭವದಿಂದ ಜರುಗಲಿದೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ಜರುಗುತ್ತದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಪರಮ ಪುಣ್ಯ ಭೂಮಿ ಏನು ಚಿದಂಬರ ಹೊನ್ನಾಕಡದಲ್ಲಿ ಚಿದಂಬರ ಮಹಾಸ್ವಾಮಿ ಯಜ್ಞ ಮಾಡಿದಂತಹ ಸ್ಥಳದಲ್ಲಿ ಉಳಿದಂತಹ ಅಶ್ವತ್ಥ ವೃಕ್ಷ ಇವತ್ತಿಗೂ ನಮಗೆ ಕಲ್ಪ ವೃಕ್ಷವಾಗಿ ಏನು ಕಾಣ್ತಾ ಇದೆ. ಅದನ್ನೆಲ್ಲರೂ ಆಶೀರ್ವಾದ ಪಡೆದುಕೊಳ್ಬೇಕಂತ ಹೇಳಿ ನಾವು ಆಶಿಸ್ತೇವೆ.